ಮೊನ್ನೆ 26th ಮೇಗೆ ಎಂತ ನಾನು ಗಂಡನ ಮನೆಗೆ ಹೋದೆ. ಎರಡು ಮೂರು ಸಲ ಹೋದೆ, ಅವರು ಬಾಗಿಲು ತೆಗ್ತಾ ಇರಲಿಲ್ಲ. 26th ನಾನು ಗಂಡನ ಮನೆಗೆ ಹೋದೆ. ಹೋಗುವಾಗ ಅಲ್ಲಿ ಒಬ್ಬರು ಯಾರೋ ಹೆಂಗಸು ಮಾತಾಡ್ತಾ ಇದ್ದರು. ಹಾಗೆ ನಾನು ಮನೆಗೆ ಒಳಗೆ ಹೋದೆ. ಒಳಗೆ ಹೋಗುವಾಗ ಅತ್ತೆ ತುಂಬ ಬೈದರು ನನಗೆ. ಅತ್ತೆ ಮಾವೆಲ್ಲ ಬೈದು ಮಾವನನ್ನು ಎದೆ ಮುಟ್ಟಿ ಪುಷ್ ಮಾಡಿದರು. ಪುಷ್ ಮಾಡಿ ಅತ್ತೆ ಅವ್ಯಾಜ ಶಬ್ದದಲ್ಲಿ ಬೈದರು ನನಗೆ, ತುಂಬ ಬೈದರು. ಅದೇ 3 ಮಿನಿಟಲ್ಲಿ ನನ್ನ ಗಂಡ ಬಂದರು. ಅಂದರೆ ಗಂಡ ಇರುವ ಟೈಮ್ ನೋಡಿಯೇ ನಾನು ಹೋದದ್ದು. ಅವ್ರು ಬರುವ ಟೈಮ್, ಈಗಾದರೂ ಅವರು ಸರಿಯಾಗಿರ್ಬೋದು ಅಂತ ನೋಡಿ ನಾನು ಹೋದದ್ದು. ಆದರೆ ಅವರು ಒಂದು ಹೆಂಡತಿ ಅಂತ ನೋಡಲಿಲ್ಲ. 5 ತಿಂಗಳಿದ್ದೆ ಅವರ ಹತ್ತಿರ, ಆದರೂ ಸಹ ಅವರಿಗೆ ಕಣಿಕರ ಬರಲಿಲ್ಲ. ಬಂದು ಹೊಡೆದ್ರು ನನ್ನ ಕುತ್ತಿಗೆಗೆ, ನನ್ನ ಎದೆಗೆ, ನನ್ನ ಕೈಯನ್ನು ಎಳೆದು ಕೆಳಗೆ ಹಾಕಿ ಪುಷ್ ಮಾಡಿ ಕಾಲಲ್ಲಿ ಅವರ ನನ್ನ ಪ್ರೈವೇಟ್ ಪಾರ್ಟಿಗೆ ಇದು ಮಾಡಿದ್ದರು. ನನಗೆ ತುಂಬ ನೋವಾಗಿತ್ತು, ತುಂಬ ಅಂದರೆ ತುಂಬ ನೋವಾಗಿತ್ತು. ಆದಮೇಲೆ ಅವರು ನನ್ನ ಕೈಯನ್ನು ಹಿಡಿದು ಅತ್ತೆ ಮಾವೆಲ್ಲ ಇದು ಮಾಡಿ ತುಂಬ ಟಾರ್ಚರ್ ಕೊಟ್ಟರು ನನಗೆ. ತುಂಬ ಎಂತೆಲ್ಲ ಬೈದರು, ಎಂತೆಲ್ಲ ಹೇಳಿದರು ನನಗೆ. ಕೂದಲನ್ನು ಹಿಡಿದು ಗಂಡ ತಲಾಕ್ 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 ಅಂತ ಹೇಳಿ, ನೀನು ಎಲ್ಲಿಯಾದರೂ ಹೋಗಿ ಸಾಯಿ ಅಂತ ಹೇಳಿದರು. ನನಗೆ ತುಂಬ ಬೇಸರ ಆಯಿತು. ಹೆಣ್ಣು ಅಂದರೆ ಅಷ್ಟೊಂದು ಕೀಲ. ಅವರಿಗಿಷ್ಟ ಇರುವಾಗ ಮದುವೆ ಆಗಿ ಮತ್ತೆ ಬೇಡ ಅಂತ ಹೇಳಲಿಕ್ಕೆ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ನನಗೆ ನ್ಯಾಯ ಸಿಗಬೇಕು, ನನಗೆ ಇದಾದಕ್ಕೆ ನನಗೆ ನ್ಯಾಯ ಸಿಗಬೇಕು. ಆದಮೇಲೆ ನಾನು ಯೂನಿಟಿ ಹಾಸ್ಪಿಟಲಲ್ಲಿ ಬಂದು ಅಡ್ಮಿಟ್ ಆದೆ. ನನ್ನ ಮನೆಯವ್ರು ಕರ್ಕೊಂಡು ಬಂದರು, ನನ್ನ ಬ್ರದರ್ ಕರ್ಕೊಂಡು ಬಂದು ಇಲ್ಲಿ ಅಡ್ಮಿಟ್ ಆದೆ. ಅವ್ರು ನೋಡಿದರು ನನ್ನ ಸ್ಥಿತಿ, ಅಂದರೆ ನಾನು ಫುಲ್ಲು ಬ್ರೆಸ್ಟ್ ಹಚ್ಚಿ ಕೈಯಲ್ಲಿ ಎಲ್ಲ ಸ್ವೆಲ್ಲಿಂಗ್ ಬಂದಿತ್ತು. ಸ್ಕ್ಯಾನ್ ಮಾಡಿದರು, ಎಕ್ಸ್ರೇ ಮಾಡಿದರು, ಡಾಕ್ಟರ್ಸ್ ಅವೆಲ್ಲ ಬಂದು ನೋಡಿದರು. ಈಗ ಡಾಕ್ಟ್ರೇ ಹೇಳಿದ್ದಾರೆ ಅಂದರೆ ಬ್ರೆಸ್ಟ್ ಇದು ತುಂಬ ಇದಾಗಿದೆ. ಸಿಟಿ ಸ್ಕ್ಯಾನ್ ಸಹ ಮಾಡಿಸಿದರು. ಅವರು ಹೇಳಿದರೆ ಅಂದರೆ ಇನ್ಫೆಕ್ಷನ್ ಆಗಿದೆ, ಅದಂದರೆ 1 ಮಂತ್ ಹೋಗ್ತದೆ ಅದು ಸರಿಯಾಗಲಿಕ್ಕೆ. ನೀನು ಅದನ್ನು ಸರಿ ಕೇರ್ ಮಾಡಬೇಕು ಅಂತ. ಈ ಥರ ಒಂದು ತಲಾಕ್ ಅಂತ ಹೇಳಿ ಒಂದು ಹೆಣ್ಣಿಗೆ ಇದು ಮಾಡೋದು, ಇದೆಂತ ನ್ಯಾಯ ಆಗಿರ್ಬೋದು? ನನಗೆ ತುಂಬ ಅನ್ಯಾಯ ಆಗಿದೆ. ನನಗೆ ನೀವು ನ್ಯಾಯ ಕೊಡಿಸ್ಬೇಕು. ಒಂದು ಹೆಣ್ಣು ಅಂತ ಅವರು ನೋಡಲಿಲ್ಲ. ಒಂದು 5 ತಿಂಗಳು ಒಂದು ಯೂಸ್ ಮಾಡಿ ಎಸೆಯುವ ಡ್ರೆಸ್ ಅಂತ ನೋಡಿದ್ರು ಅವರು. ನನಗೆ ನೀವು ನ್ಯಾಯ ಕೊಡಬೇಕು ಪ್ಲೀಸ್. ನಿಮ್ಮನ್ನು ಇದೇ ಕೇಳಿಕೊಳ್ಳೋದು, ಅವರ ದುಡ್ಡಿಗೋಸ್ಕರವೇ. ಅವರಿಗೆ ಇನ್ನೂ ಸಹ ದುಡ್ಡು ಕೊಟ್ಟಿದ್ದರೆ ನನ್ನನ್ನು ಎಸ್ಸಪ್ ಮಾಡ್ತಿರ್ಬೋದು. ಅವರು ಹೇಳಿದ್ದಾರೆ ದುಡ್ಡಿಗೋಸ್ಕರವೇ ನಿನ್ನನ್ನು ನಾನು ಕೇಳಿದ್ದೆ, ನೀವು ನನ್ನನ್ನು ಯಾಕೆ ಹಾಗಾದರೆ ನನ್ನನ್ನು ಬರ್ಬಾದ್ ಮಾಡಲಿಕ್ಕೆ ಮದುವೆ ಆಗದಂತ ಕೇಳಿದ್ದಕ್ಕೆ 3 ಸಲ ಹೇಳಿದ್ದಾರೆ ಹೌದು ನಿನ್ನನ್ನು ಬರ್ಬಾದ ಮಾಡಲಿಕ್ಕೆ ನಾನು ಮದುವೆ ಆಗ್ಯಾದಂತ 3 ಸಲ ಹೇಳಿದ್ದಾರೆ. ಅವರ ಬಾಯಲ್ಲಿ ಬಂದಿದೆ, ಅವರ ಬಾಯಲ್ಲಿ ಬಂದಿದೆ. ಅದು ಎಲ್ಲರಿಗೂ ಸಹ ಗೊತ್ತುಂಟು ವಿಷಯ. ಅವರು ಹೇಳಿದ್ದಾರೆ, ಆ ವಿಷಯ ಹೇಳಿದ್ದಾರೆ. ಅವರು ನೋಡಲೇ ಇಲ್ಲ, ಅವರು ಬಂದದ್ದೇ ನನ್ನ ದುಡ್ಡಿಗೋಸ್ಕರವೇ. ಇಲ್ಲದಿದ್ದರೆ 1 ತಿಂಗಳಲ್ಲಿ ಯಾರಾದರೂ ಅಷ್ಟು ತೆಗೀತಾರ? ಮತ್ತೆ ಸಹ ಲಾಸ್ಟ್ ಅವರು ಹಣ ಕೊಡು, ನೀ ಹಣ ಕೊಟ್ಟರೆ ನಾನು ನಿನ್ನನ್ನು ಎಸೆಪ್ ಮಾಡ್ತೇನಂತ ಹೇಳಿದರು. 4-5 ಲಕ್ಷ ಕೊಟ್ಟಿದ್ದರೆ ಎಸೆಪ್ ಮಾಡ್ತಾರೆ ನನ್ನನ್ನು. ಹಣ ಕೊಡು, ನಾನು ನಿನ್ನನ್ನು ಎಸೆಪ್ ಮಾಡ್ತೇನಂತ ಹೇಳಿದರು. ಅದರಲ್ಲೇ ತಿಳಿತದಲ್ಲ ಅವರು ದುಡ್ಡಿಗೋಸ್ಕರವೇ ನನ್ನನ್ನು ಮದುವೆ ಆದದ್ದು ಅಂತ. ಇಂಥ ಇದು ಯಾರಿಗೂ ಯಾವ ಹೆಣ್ಣಿಗೂ ಬರಬಾರ್ದು. ನನಗೆ ಆದದ್ದು ನನಗೆ ಸಾಕು, ಇನ್ನು ಮೇಲೆ ಅವನು 1 ಹೆಣ್ಣನ್ನು ಸಹ ಹಾಗೆ ಮಾಡಬಾರ್ದು. ಅದಕ್ಕೆ ನಾನು ನಿಮ್ಮ ಹತ್ರ ಕೇಳಿಕೊಳ್ಳೋದು, ಈ ನನ್ನ ಒಂದು ಮುಸ್ಲಿಂ ಸಮುದಾಯ ಅಂದರೆ ನಾವು ಹೀಗೆಲ್ಲ ಈ ಪ್ರೆಸ್ ಕರ್ಕೊಂಡು ಅದೆಲ್ಲ ನಾವು ಮಾಡುವುದಿಲ್ಲ. ಆದರೂ ಸಹ ನನಗೆ ಆದ ಅನ್ಯಾಯ ಇನ್ನು ಯಾವ ಹೆಣ್ಣಿಗೂ ಆಗಬಾರ್ದು.